ನೀವು ಗಂಗಾ ಓದಿಗೆ ತೊಡರಾಗದಿದ್ದಿದ್ರೆ ಇವತ್ತು ಗಂಗಾ ಓದಲಿಕ್ಕೆ ಉತ್ಸಾಹ ತೋರಿಸ್ತಿರಲಿಲ್ಲ. ಆದರೆ ಈ ಸಲ ಆಕಿ ಓದುವುದನ್ನು ಯಾರಿಂದನೂ ತಡಿಲಿಕ್ಕಾಗೋದಿಲ್ಲ. ನಾ ಹೇಳಿದ್ದಕ್ಕೆ ಈಗ ಆಕಿ ಮಗ್ಗಿನೂ ಅಭ್ಯಾಸ ಮಾಡ್ಲಿಕ್ಕತ್ತಾಳ. ಡಬ್ಬಿ ಒಳಗೆ ಉಂಡಿ ನಾ ಹಾಕ್ತೇನೆ ರೀ. ಗಂಗಾ ಮಗ್ಗಿ ಗಟ್ ಮಾಡ್ಲಿಕ್ಕತ್ತಾಳ, ಅವಳದು ಮಾಡಲಿ ಬಿಡ್ರಿ. ಹಾಂ, ಯಾಕ ಮಗ್ಗಿ ಗಟ್ಟಿ ಮಾಡಿ ಏನು ಮಾಡುವಕ್ಕಿದ್ದಾಳಕ್ಕಿ? ಏನು ಕಲಕ್ತಗಿರಿ ಮಾಡುವಕ್ಕಿದ್ದಾಳೇನು? ಕಾರಂತ್ರ ನಾನು ನೋಡ್ಲಿಕ್ಕತ್ತೇನಿ, ನಿಮಗೆ ಹುಡುಗಿ ಮೇಲೆ ಅದ್ಯಾಕೆ ಅಷ್ಟೊಂದು ಅಕ್ಕರ್ತಿ ಪ್ರೀತಿ? ಯಾವ ಜರೂರತ್ತೂ ಇಲ್ಲ. ಅಡುಗೆ ಮನೆಯೊಳಗೆ ಮಣಗಟ್ಲೆ ಕೆಲಸ ಬಿದ್ದಾವು, ಮೊದಲು ಅವ್ನು ನೋಡ್ಕೊ ಹೋಗ್ರಿ. ಯಾಕ್ರಿ ಕಾರಂತ್ರ, ನಾ ಹೇಳಿ ತಿಳಿತೋ ಇಲ್ಲೋ? ಆ ಉಂಡಿ ಡಬ್ಬ ತಗೊಂಡು ಬಂದು ಅಲ್ಲಿಡ್ರಿ, ಆಕಿ ಬಂದು ತುಂಬ್ತಾಳ. ಆತ್ರಿ ಅವಳ ಏ ಹುಡುಗಿ, ಡಬ್ಬಿ ಒಳಗೆ ಉಂಡಿನ ಚಂದಾಗ ಜೋಡಿಸಿಡು. ಅದ್ರ ಜೋಡಿ ಅವಲಕ್ಕಿ ಚಕ್ಲಿನೂ ಹಾಕಬೇಕು. ಉಂಡಿ ಮಸ್ತವ ಅಂತ ಮುಕ್ಕಲಿಕ್ಕೆ ಹೋಗಬೇಡ. ಏನೋ ನಡಿ. ಕಾರಂತ್ರ, ನಿಮ್ಗೆ ಬೇರೆ ಕೆಲಸ ಇದ್ರೆ ನೋಡ್ಕೊ ಹೋಗ್ರಿ. ಏ ಹುಡುಗಿ, ಒಂದೊಂದು ಡಬ್ಬಿ ಒಳಗೂ ಎಣಿಸಿ ಎಂಟೆಂಟು ಉಂಡಿ ಹಾಕಬೇಕು. ಏನೋ? ಹಾಂ, ಕೂತ್ಕೋ. ಏನು ಮಾಡ್ತಿ ಗಂಗಾ? ನಾ ಎಂತ ಮಾಡಕ್ಕೆ ಹೇಳಿ ನಂಗೆ ಗೊತ್ತಾಯ್ತು ಸೂರಜನ. ಅಜ್ಜಮ್ಮನ ಕೆಲಸನೂ ಮಾಡ್ತಿ, ಅದ್ರ ಜೊತೆಗೆ ಮಗ್ಗಿ ನೆನ್ಪು ಮಾಡ್ಕೊಳ್ಳೋದು ಮಾಡ್ತಿ, ಎರಡು ಕೆಲಸ ಒಟ್ಟಿಗೆ ಮಾಡ್ತಿ. ಹೌದಾ? ಅದ ಹೆಂಗ? ಎರಡೊಂದ್ಲೆ ಎರಡು, ಎರಡೆಲೆ ನಾಲ್ಕು, ಎರಡು ಮೂರ್ಲೆ ಆರು, ಎರಡು ನಾಲ್ಕಲೆ ಎಂಟು. ಹೇಳ ರಾಜ, ನನ್ನ ಜೋಡಿ ಅಡ್ಡಾಡೋದ್ರಿಂದ ನಿನಗೆ ಮಜಾ ಸಿಗ್ತೇನಿಲ್ಲ? ಹೋಗೋಣ ತಗೋರೋ. ನೀ ಬರ್ತಿ ಅಂದ್ರೆ ಏನು ಬ್ಯಾಡ ಅಂತೀನೇನು? ಮೂರು ಹೊತ್ತು ಅಡ್ಡಾಡೋಣ ಆತ. ರಾಜ, ಒಂದು ಕೆಲಸ ಮಾಡು, ಈ ಲಗ್ನ ಪತ್ರಿಕೆ ತಗೊಂಡು ಹೋಗಿ ನಿಮ್ಮ ಅಜ್ಜಿ ಕೊಡು. ನಾನು ನಿನ್ನ ಹಿಂದಿಂದನೇ ಬರ್ತೀನಿ. ಬಿಡು ಗಾಡಿ. ಅಜ್ಜಿ ಅಜ್ಜಿ, ವಾ ನನ್ನ ಬಂಗಾರ ಚೂರ ಬಂದೆ. ಏನದು ಕೂಡ ಕೂಡ ನನ್ನ ಸಕ್ಕರೆ ಗೊಂಬೆ? ಏನಪ್ಪ ಇದು? ಅಜ್ಜಿ, ಶಾನ್ವಕ್ಕನ ಲಗ್ನದ ಪತ್ರ ತಂದೇನೆ. ಹೌದಾ? ಅಡಿ ಶಾನ್ವಿ ಮತ್ತು ಅಕ್ಷಯ್. ಅವ್ವಾ, ಎಷ್ಟು ಚಂದವನ ಲಗ್ನ ಪತ್ರ, ಎಷ್ಟು ಚಲೋ ಛಾಪ್ಸ್ಯಾರಪ್ಪ. ನಂದಿನಿ, ಏ ನಂದಿನಿ, ಲಗು ಬಾಯಿಲೆ. ಅಜ್ಜಿಯವ್ರ ಕರೆದ್ರಿ? ಹೂನವ, ನೋಡಿಲಿ ಸಾನ್ವಿ ಲಗ್ನ ಪತ್ರ ಎಷ್ಟು ಚಂದ ಛಾಪ್ಸ್ಯಾರ ನೋಡು. ತಗೋ. ಹಾಡ್ ಸಿಂಪಲ್ ಆದ್ರೂ ಭಾಳ ಚಂದ ಆಗ್ಯದ ನೋಡ್ರಿ. ಅಜ್ಜಿ ಅವ್ವಾ ಸಾನ್ವಿ ಚಲೋ ಹೇಳಕ್ಕೆ ಬಂದಿ ನೋಡು. ಅವೋ ನಿನ್ ಲಗ್ನ ಪತ್ರ ನೋಡು. ಅಕ್ಕಿಯವ್ರ ನಮ್ ಸಾನ್ವಿಗ್ ಒಂದೊಂದ್ಸರಿ ಕರೆದ್ರು ಕೇಳಿಸಿರಂಗಿಲ್ಲ. ಈಗ ನೋಡ್ರಿ ಲಗ್ನದ ಪತ್ರದ ವಾಸನೆ ಬಡದಿದ್ದ ತಡ ಹೆಂಗ್ ಗಡ್ಬಡಿಸ್ಕೊಂಡು ಓಡ್ ಬಂದಾಳ. ಅತ್ತಿಯವರ ನಾಚಿಕೆ ನೋಡ್ರಿ, ನಾಚಿಕೆಗೆ ಗಲ್ಲನು ಗುಲಾಬಿ ಹೆಸರಾದ್ವು. ಇದು ನಾಚಿಕೆ ಅಲ್ಲವಾ, ಒಂದು ನಮೂನಿ ಆನಂದ. ನೋಡ್ತಾನಿ ಇನ್ನೇನು ನಿನ್ನ ಮಾರಿ ಅತ್ತಿ ಮನೆ ಕಡೆ ತಿರುಗದಂಗಾತು. ನಾನು ಆ ದೇವ್ರ ಹತ್ರ ಬಿಡ್ಕೊಳ್ಳೋದಿಷ್ಟ, ನೀನ್ ಅತ್ತಿ ಮನೆ ಒಳಗ ನಕ್ಕೋತಿದ್ರೆ ನನ್ಗಷ್ಟ ಸಾಕು. ಅಷ್ಟ ಬೇಕಾಗ್ಯದ ನನಗ. ಹಾ ನಂದಿನಿ, ನಾನು ಅಲ್ಲೇನಾಗ್ಯದ ಹೋಗಿ ನೋಡ್ಕೊಂಡ್ ಬರ್ತೀನಿ. ಮುಂದೆ ಜೋಡ್ಸಿಡುವಂತ ಗಂಗಾ ಹೇಳಿ ಬಂದಿದ್ದೆ, ಅದೇನ್ ಮಾಡೋದು ಏನೋ. ಬರ್ತೀನಿ ತಡಿವಾ. ಹಾ ನಂದಿನಿ, ನಿಂತಲ್ಲೇ ನಿಲ್ಲಿಕ್ ಹೋಗ್ಬೇಡ. ಆಗ್ಲೇ ಲಗ್ನ ಪತ್ರ ತಯಾರಾಗ್ಯಾವು, ಕೂತಲ್ಲೇ ಕೂಡೋ ವ್ಯಾಲೆ ಅಲ್ಲಿದು. ಹಾ ಮುಗಿಸಿಲ್ಲ, ನೀನು ಕುತ್ಕೊಂಡು ಪಗಡಿ ಆಡ್ಲಿಕ್ಕತ್ತಿ ಏನು? ನೋಡಿ ಅಜ್ಜಮ್ಮ, ನಾ ಹೆಂಗ್ ಚಂದ ಜೋಡಿಸ್ತಿದ್ದೆ ಹೇಳಿ. ಎಷ್ಟು ಚಲೋ ಜೋಡಿಸಿಟ್ಟಿ ಗಂಗಾ. ಕೆಲಸ ಅಂದ್ರೆ ಹಿಂಗಿರ್ಬೇಕು ನೋಡು. ಶಭಾಷ್ ಗಂಗಾ. ಎರಡೊಂದ್ಲೆ ಎರಡು, ಎರಡಲೆ ನಾಲ್ಕು, ಎರಡು ಮೂರ್ಲೆ ಆರು. ನನಗೆ ಪಕ್ಕಾ ಗೊತ್ತೈತಿ, ಇವತ್ತಿಲ್ಲ ನಾಳೆ ನಿರಂಜನ ವಕೀಲರು ನಮ್ಮ MLA ಸಾಹೇಬ್ರ ಕೇಸ್ ತೆಗೆಯಾಕ ತಯಾರಾಗೇ ಆಗ್ತಾರ ಅಂತ. ಆಗ್ತಾರ, ಆಗ್ಲಿಕ್ಕೆ ಬೇಕು. ನಮ್ಮ ವಕೀಲ ನಿರಂಜನ್ ಅಂದ್ರೆ ಏನು ತಿಳ್ಕೊಂಡಿರಿ? ಅವರ ಮನಸ್ಸು ಮಾಡಿದ್ರ ಚಿಟಕಿ ಚಿಟಕಿ ಹೊಡೆಯೋದ್ರಾಗ ನಿಮ್ಮ ಕೆಲಸ ಆತಂತ ತಿಳ್ಕೊರಿ. ಅವರು ಒಮ್ಮೆ ಕೋರ್ಟ್ನಾಗ ಅಡ್ಡಾಡಿ ಬಂದ್ರೆ ಸಾಕು, ಅಲ್ಲಿ ಹವಾನ ಬೇರೆ ಆಗ್ತದ. ಆದ್ರೆ ಎಲ್ಲ ಕೆಲಸ ದೇವರ ಪ್ರಸಾದ ಅಲ್ಲಿ ನೋಡ್ರಿ. ಕೈ ಒಡ್ಡದ್ರೆ ಸಾಕು ಬಂದು ಬೀಳ್ಲಿಕ್ಕೆ. ನಮ್ಮ ಬೀಗ ನಿರಂಜನ ವಕೀಲ ಪ್ರಸನ್ನ ಆಗಬೇಕು ಅಂದ್ರಷ್ಟ ನಿಮ್ಮ MLA ಸಾಹೇಬ್ರ ಕೆಲಸ ಆಗ್ತದ. ತಿರುಪತಿ ಲಾಡು ಹಂಗ ನಾವು ಅದ ಹಾದಿನ ಕಾಯಕ್ತೀವಿ. ವಕೀಲರು ನಮ್ಮ MLA ಸಾಹೇಬ್ರ ಕೇಸು ತಗೊಳಕ್ಕೆ ತಯಾರಾದ್ರೆ ಸಾಕು, ಅವ್ರಿಗೆ ಬೆಳ್ಳಿ ರಥನ ಮಾಡಿಸ್ಕೊಡ್ತೀವಿ. ಯಾಕೆ ಹೇಳೋದಿಲ್ಲ? ನಾವು ಒಂದು ಮಾತು ಹೇಳಿದ್ರೆ ಸಾಕು, ನಾ ಕೊರದ ಗೆರಿನ ನಮ್ಮ ಬೀಗ ನಿರಂಜನ ವಕೀಲರು ದಾಟೋದೇ ಇಲ್ಲ. ನೀವು ಒಪ್ಪಗೊಂಡಂಗ ನಿಯತ್ತಿಂದ ಕೊಡ್ರಿ ಅಷ್ಟ. ನಾವು ಅಷ್ಟ ನಮ್ಮ ಕೆಲಸನ ನಿಯತ್ತಿಂದ ಮಾಡ್ತೀವಿ. ಈ ಮಾತು ಯಾಕೆ ಹೇಳಿದ್ನಿ ಅಂದ್ರ, ಪ್ಯಾಟಿಗೆ ಹೋದ್ರೆ ಯಾರು ಪುಕ್ಷಟ್ಟೆ ಮಾಲ್ ಕೊಡೋದಿಲ್ಲ ನೋಡ್ರಿ. ಅವ್ರು ಈ ಕೇಸ್ ಗೆದಿಸಿಕೊಟ್ರು ಅಂತಂದ್ರೆ ಅವ್ರ ಹೆಂಡತಿ ಹೆಸರ್ಲೆ ಪೆಟ್ರೋಲ್ ಪಂಪಿನ ಲೈಸೆನ್ಸ್ ಕೊಡಿಸ್ತೀವಿ ಅಂತ. ಕನ್ನಡ ಪೆಟ್ರೋಲ್ ಪಂಪ್ ಲೈಸೆನ್ಸ್ ಅಲ್ಲ, ಇಂಧನ ಸಂಗ್ರಹಣಾ ಕೇಂದ್ರ ಅನುಮತಿ ಪತ್ರ. ಹಾ, ಅದನ್ನ ಕೊಡಿಸ್ತೀವಿ ಅಂತ ಹೇಳಿ ವಾಯ್ದೆ ಕೊಟ್ಟಾಗಿದೆ ನೋಡ್ರಿ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು? ಅತಿ ಆಸೆ ಒಳ್ಳೇದಲ್ಲ ಓಂಕಾರ ಅವರ. ವಾಯ್ದಾ ಬರೇ ವಾಯ್ದಾದಿಂದ ಯಾವ ಫಾಯ್ದಾನೂ ಇಲ್ರಿ ನಡಗಡ್ಡಿಯವ್ರ. ಇನ್ನ ಯಾವ ಕಾಗದನೂ ಮುಂದೆ ಹೋಗಿಲ್ಲ. ಮೊದಲು ನೀವು ನಮ್ಮ ಕೆಲಸ ಮಾಡ್ರಿ, ಆಮೇಲೆ ಕಾಗದ ತಾನ ಮುಂದೆ ಹೋಗತ್ತ. ಆದ್ರೆ ನೆನಪಿರ್ಲಿ, ನಮ್ಮ ಮುಂದೆ ಅತಿ ಚಾಲಕಿ ತೋರ್ಸಕ್ಕೆ ಹೋಗ್ಬೇಡ್ರಿ. ನಾವು ಯಾವುದನ್ನು ಬರೀ ಬಾಯಲ್ಲಿ ಹೇಳೋವ್ರಲ್ಲ. ಚಚಾ ಸುಮ್ಮನೆ ಮಾತಿಗೆ ಬಂತಂತ ಹೇಳಿದ್ನಿ ಅಷ್ಟ. ನಾವು ಅಂಥ ಮಂದಿ ಅಲ್ರಪ್ಪ, ಸೀದಾ ಸಾದಾ ಮಂದಿ ಇದ್ದೇವೆ. ಈ ಕೈಯಾಗ ಕೊಡ್ರಿ, ಆ ಕೈಯಾಗ ತಗೋರಿ, ಗೊತ್ತಾತಲ್ರಿ? ನಾವು ಅಷ್ಟ ರಾಜ್ಕುಮಾರ್ ನಡಗಡ್ಡಿಯವರ ಮಾತಾಡೋದಿಲ್ಲ, ಮಾಡಿ ತೋರಿಸ್ತೀವಿ. ಏನ್ ಹೇಳ, ನಾ ಗುಡಿಗೆ ಹೋಗಿ ಲಗ್ನದ ಪತ್ರ ಪೂಜಾ ಮಾಡಿಸ್ಕೊಂಡ್ ಬರ್ಲಿ? ರಾಜ, ನಾನು ಲಗ್ನದ ಹುಡುಗಿ ತಂದಿದ್ದೇನೆ. ನೀ ಲಗ್ನ ಪತ್ರಿಕೆ ಪೂಜಾ ಮಾಡಿಸ್ಲಿಕ್ಕೆ ಹೋದ್ರ ನಾ ಸುಮ್ನ ಮನೆಯೊಳಗೆ ಕೂಡ್ಲಿಕ್ಕೆ ಆಗ್ತದೇನು? ಅತಿಥಿ ಹಂಗ. ಈ ಲಗ್ನದೊಳಗ ನಮ್ದು ಸ್ವಲ್ಪ ಸೇವಾ ಇರ್ಲೆಪ್ಪ. ಸಾಗರ್, ನೀ ಇನ್ನೂ ಸಣ್ಣವಿದ್ದಿ, ಇದಕ್ಕೆಲ್ಲ ಏನ್ ಹೋಗೋದ್ ಬೇಡ. ಸೂರಜ್ ಹೋಗ್ತಾನ? ಏನಿಲ್ಲಮ್ಮ, ನಾನು ದೊಡ್ಡ ಹಾಗೇನೆ, ನಾನು ಹೋಗ್ತೇನೆ. ಬ್ಯಾಡ್ ಅಂತ ಹೇಳಿದ್ನಲ್ಲ, ಸೂರಜ್ ಹೋಗ್ತಾನೆ ಬಿಡು. ಬರ್ಲಿ ಬಿಡ್ರಿ ತಂಗಿಯವರ. ಪಾಪ ಹುಡುಗಂದ ಆಶಾ ಅದ. ನೀನು ಸ್ವಲ್ಪ ಹೊರಗೆ ನಿಂದರು, ನಾನು ನಿಮ್ಮ ಅಪ್ಪನ ಹತ್ರ ಹೋಗಿ ಲಗ್ನದ ಯಾದಿ ತಗೊಂಡ್ಬರ್ತೀನಿ. ಆತ ಆತ್ಮಮ್ಮ. ನಮ್ಮ MLA ಸಾಹೇಬರು ಎಲ್ಲಾ ಕೇಸ್ಗಳು ನಿರಪರಾಧಿಗಳಿಂದ, ಅವ್ರು ಏನು ತಪ್ಪು ಮಾಡಿಲ್ಲ. ಆದ್ರೆ ಇದನ್ನ ಹೆಂಗೆ ಸಾಬೀತು ಮಾಡೋದು ಅನ್ನೋದ ಒಂದು ದೊಡ್ಡ ತನ್ನಿವಾಗಿದೆ. ನನಗನ್ನಿಸ್ತೈತಿ ಇಂಥ ಕೇಸನ್ನು ಗೆಲ್ಲೋದಕ್ಕೆ ನಿಮ್ಮಂಥ ಸಮರ್ಥ ದೊಡ್ಡ ವಕೀಲರಿಂದ ಮಾತ್ರ ಸಾಧ್ಯ. ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂಥೇಳಿ ಕಾನೂನ ಹೇಳ್ತೈತಿ. ಹಂಗಾಗಬೇಕಾದ್ರೆ ನೀವು ನಮ್ಮ ಸಾಹೇಬರ ಪರವಾಗಿ ಕೆಲಸ ಮಾಡಬೇಕು ಸರ್. ನೋಡ್ರಿ ನಡಗಟ್ಟಿಯವರ, ಹಂಗೆ ಎಕ್ಕದಮ್ ಯಾವ ಕೇಸನ್ನು ನಾ ಕೈ ತಗೊಳ್ಳೋದಿಲ್ಲ. ಅವ ನಿರಪರಾಧಿ ಇದ್ದಾನಂತ ಗೊತ್ತಾದ ಮೇಲೆ ಅವನಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹೆಜ್ಜೆ ಇಡ್ತೀನಿ. ಈ ಕೇಸನ್ನು ಒಮ್ಮೆ ಸ್ಟಡಿ ಮಾಡಬೇಕು, ಆಮೇಲೆ ಹೇಳ್ತೀನಿ. ಹಂಗಂತೀರಿ? ಕ್ಷಮ ಇರಲಿ ಬೀಗ್ರ, ನಿಮ್ಮ ಕೆಲಸದ ನಡಬರಕ ನಾನು ನಿಮಗೆ ತೊಂದರೆ ಮಾಡ್ಲಿಕ್ಕತ್ತೀನಿ. ಹಂಗೇನಿಲ್ಲ ಬಾಬುಜಿ, ಹೇಳ್ರಿ. ಅತ್ತಿಯವರು ನಿಮ್ಮ ಹತ್ರ ಯಾದಿ ಕೊಟ್ಟಿದ್ರಲ್ಲ ಅತಿಥಿಗಳದ್ದು ಆಮಂತ್ರಣ ಪತ್ರಿಕೆ ಕೊಡಲಿಕ್ಕೆ ಅಂತ, ಅದು ನೀವು ನಮಗೆ ಕೊಟ್ರ ಇವತ್ತ ನಾ ಕೆಲಸ ಶುರು ಮಾಡ್ತೀನಿ. ಹೌದಾ? ಇಲ್ಲೇ ಎಲ್ಲೋ ಇಟ್ಟೇನಿ. ಸರಿ, ಏನಾತ್ರಿ ನಿರಂಜನ್ ಅವರ, ಬಹಳ ಚಿಂತೆಯೊಳಗಿದ್ದಂಗದ? ಹಂಗೇನಿಲ್ಲ ಬಾಬಿ, ಹಿಂಗ ಕಾನೂನು ವಿಚಾರ ಮಾತಾಡ್ಲಿಕ್ಕತ್ತಿದ್ವಿ. ಕಾನೂನಿನ ವಿಷಯ ರೀ? ನಡಗಡ್ಡಿಯವರ, ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ನಿಮಗೆ ತಿಳಿಸ್ತೇನೆ. ಯಾಕಾಗೋಲ್ಲಪ್ಪ ಹಂಗಾಗಿ ನಾವು ಅದ ಹಾದಿನ ಕಾಯ್ತಿರ್ತೀವಿ. ನಮಸ್ಕಾರ, ನಾ ಬರ್ತೀನಿ. ನಮಸ್ಕಾರ. ಕೃಷ್ಣಾಜಿ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ನಡಗಡ್ಡಿ ಅವ್ರು ತಂದಿದ್ರಲ್ಲ, ಆ ಕೇಸಿಂದ FIR ಕಾಪಿ ತಗೋರಿ. ಕೇಸ್ ಸ್ಟಡಿ ಮಾಡೋದದ. ಹಂಗ ಸೂರಜನ ಅಡ್ಮಿಷನ್ ಮಾಡಿಸ್ಬೇಕು. ನೀವು ಲಘು ಬಂದ್ರೆ ಭಾಳ ಚಲೋ ಆಗ್ತದ. ಹೌದಾ? ಆತು ಬರ್ರಿ. ವಕೀಲ್ರ, ಸೂರಜನ ಪದವಿ ಪೂರ್ವ ಶಿಕ್ಷಣದ್ದು ಪ್ರವೇಶ ಅರ್ಜಿ ಕೊಟ್ಟು ಬರೋದದನ? ಹಂಗಿದ್ರೆ ನಮಗ ಕೊಡ್ರಲ್ಲ, ನಾವ ಕೊಟ್ಟು ಬರ್ತೇವೆ. ಇದೇನು ಮಹಾ ವಿಷಯದ, ಇವತ್ತ ಕೊಟ್ಟು ಬರ್ತೇವೆ. ಬ್ಯಾಡ ಬಾಬುಜಿ, ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರಿ? ಹೆಂಗಿದ್ರು ಕೃಷ್ಣಾಜಿ ಬರ್ತೀನಿ ಅಂತ ಹೇಳ್ಯಾರಲ್ಲ. ಏನ್ರಿ ನಿರಂಜನ್ ಅವರ, ಏನ್ ಮಾತಾಡ್ಲಿಕ್ಕತ್ತೀರಿ ನೀವು? ಇದು ಸೂರಜನ ಭವಿಷ್ಯದ ಪ್ರಶ್ನೆ ಅದ. ಸುಮ್ಮನೆ ಕೂಡ್ಲಿಕ್ಕಾಗ್ತದೇನು? ನಾವು ಚಲೋ ಕೆಲ್ಸಕ್ಕೆ ಯಾವತ್ತೂ ತಡ ಮಾಡಬಾರ್ದು. ಹೆಂಗಿದ್ರು ನಾವು ಅತ್ಲಾಗೆ ಹೊಂಟೇವಿ. ದಾರಿ ಮೇಲಿನ ಕೆಲಸ ನೋಡ್ರಿ, ನಾವ ಕೊಟ್ಟು ಬರ್ತೀವಿ. ಇದು ಯಾವ ಮಹಾ ಕೆಲಸದ, ಹೌದಲ್ರಿ? ಸರಿ, ನಾ ಇನ್ನು ನಡೀತೇನೆ. ಎಷ್ಟು ಚಲೋ ಮಾರ್ಕ್ಸ್ ತಗೊಂಡನ ಸೂರಜ್. ದೊಡ್ಡ ಕಾಲೇಜ್ ಒಳಗೆ ಅಡ್ಮಿಷನ್ ಆಗ್ತದ ಅವನಿಗೆ. ಮೂರು 9 ಎಂತ ಹುಡುಕ್ತಿದ್ದಿ ಸೂರಜನ? ಬಹಳ ಇಂಪಾರ್ಟೆಂಟ್ ಪೇಪರ್ ಅದ ಗಂಗಾ, ಸಿಗವಲ್ದ. ಆಗ್ಲಿಂದ ಹುಡುಕ್ಲಿಕ್ಕತ್ತೀನಿ. ಎಂತ ಪೇಪರು ಅದ? ಒಂದು ಭಾಳ ಇಂಪಾರ್ಟೆಂಟ್ ಅದ ಅಂತ ಹೇಳಿದ್ನಲ್ಲ. ಹಾ, ಮಗ್ಗಿ ಗಟ್ಟಿ ಮಾಡ್ಲಿಕ್ಕತ್ತಿ ಹೋದಿಲ್ಲ? ಪಪ್ಪಾಗ ಒಪ್ಪಿಸ್ಬೇಕಲ್ಲ. ಈಗಲೂ ಅದನ್ನೇ ಮಾಡ್ತಾ ಇದ್ದಿ. ಇದೇನವಾ ಸಾಗರನ ಖಾಲಿ ಹಿಂಗೇ ಇರ್ತದ, ಎಲ್ಲಾನು ಎಲ್ಲಂದ್ರಲ್ಲಿ ಬಿದ್ದಿರ್ತದ. ಹಿಂಗಾದ್ರೆ ನಾನು ಹೆಂಗ್ ಗುಡ್ಸ್ಲೆ ನಮ್ಮವ್ವ? ಎಲ್ಲ ನನ್ನ ಕರ್ಮ ನೋಡು. ನಿಂತು ನೋಡು ನೋಡು, ಏನು ಬಗ್ಗಿ ಕೈ ಜೋಡಿಸಿದ್ರ ಕೈಯಾಗಿನ ಬೆರಳುಗಳು ಉದ್ರ ಹೋಗ್ತಾವೇನೋ. ನಿಂತು ನೋಡು ನೋಡು ಸುಬ್ಬಿ. ಇದೇನ ರದ್ದಿ ಪೇಪರು? ಯಾವ ಪೇಪರ್ ಅದು? ಅಯ್ಯ, ನನ್ಗೇನ್ ಗೊತ್ತೇ ನಮ್ಮವ್ವ. ಅದೇ ಸೂರಜನ್ನ ಹುಡುಕ್ತಾ ಇದ್ದ ಪೇಪರ್ ಕಾಣಿಸ್ತು. ಎಷ್ಟೊತ್ತಿಂದ ಹುಡುಕ್ತಾ ಇದ್ದ ಪಾಪ ಸೂರಜನ್ನ?